ಈ ಮನ್ಮಥ ರಾಜನ್ ಕೇಸು ನಿಮ್ ಕೋರ್ಟ್ಗೆ ಬರತ್ತಲ್ಲ, ಅದ್ರ ಪ್ರೊಸೀಡಿಂಗ್ ಅಬ್ಸರ್ವ್ ಮಾಡಕ್ಕೆ ನಾನು ಕೋರ್ಟ್ಗೆ ಬರ್ತೀನಿ. ಅದ್ಯಾಕಮ್ಮ ಅಷ್ಟೊಂದು ಇಂಟ್ರೆಸ್ಟ್ ಈ ಕೇಸ್ನಲ್ಲಿ? ಅಮ್ಮ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಚೀಟಿಂಗ್ ಕೇಸು. ನೀನ್ ಜಡ್ಜು, ನಾನ್ ಲಾ ಸ್ಟೂಡೆಂಟ್, ಅದಕ್ಕೆ ಇಂಟ್ರೆಸ್ಟ್. ಅಷ್ಟೇನಾ? ಅಷ್ಟೇ. ಏನ್ ಪೂಜಾ, ನೀನ್ ಇವನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ನಾನು ನಾನ್ ನೋಡಿಲ್ಲಮ್ಮ. ಎಲ್ಲೂ ನೋಡಿಲ್ಲ? ನಾನ ಇಲ್ಲಮ್ಮ. ನಿಜವಾಗ್ಲೂ ನೋಡಿಲ್ವಾ? ಅಮ್ಮ ಯಾಕಮ್ಮ ಇಷ್ಟೊಂದು? ಇಲ್ಲ 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 ಇಲ್ಲ, ಹೋಗಿ ಸ್ನಾನ ಮಾಡ್ಕೊಂಡು. ಸರಿ. ನೋಡಿಲ್ಲ ಅಂತಾಳೆ, ಅವನೇನೋ ಅಂತವನು ನೋಡಿರಲ್ಲ. ಮಿಸ್ಟರ್ ಪ್ರಾಸಿಕ್ಯೂಟರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯುವರ್ ಆನರ್. ಈಗ ವಿಚಾರಣೆಗೆ ಒಳಪಟ್ಟಿರುವಂತಹ ಪಂಚಾಮೃತ ಅನ್ನೋ ವ್ಯಕ್ತಿ ಕೆಲವು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬಂದು ಯಾಮಾರಿಸಿ ಅವ್ರನ್ನ ಮದುವೆ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲ ಯುವರ್ ಆನರ್, ಹೊಸ ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಕೂಡ ಮಾಡಿದ್ದಾನೆ. ಇವನು ಅಪರಾಧಿ ಅಂತ ನಿರೂಪಿಸುವುದಕ್ಕೆ ನಾವು ಸಾಕ್ಷಿಗಳ ಸಮೇತ ಸರ್ಕಾರದ ವತಿಯಿಂದ ತಯಾರಾಗಿ ಬಂದಿದ್ದೇವೆ. ಮಿಸ್ಟರ್ ಪಂಚಾಮೃತ, ನೀವೇನ್ ಹೇಳ್ತೀರಾ? ನಾ ಎಂತ ಹೇಳುವುದು ಜಡ್ಜಮ್ಮ, ಯಾರೋ ಫ್ರಾಡ್ ಹುಡುಗ ಮಾಡಿ ಹೋಗಿದ್ದ ಕೆಲಸವನ್ನು ನನ್ನ ತಲೆಗೆ ತಂದಿದ್ದಾರೆ ಎಲ್ಲ ಸೇರಿಕೊಂಡು. ಆಗಿ ಎಲ್ಲಿದ್ದಾನೋ ಎಂತ ಮಾಡ್ತೀನೋ ಕೃಷ್ಣನಿಗೆ ಗೊತ್ತು. ಅವನನ್ನು ಹಿಡಿಯೋದು ಬಿಟ್ಟು ನನ್ನನ್ನು ತಂದು ಕಡೆಗಡೆ ನಿಲ್ಲಿಸಿದಾರೆ ಎಲ್ಲ ಸೇರಿಕೊಂಡಿದ್ದು, ನ್ಯಾಯವೇ? ನಿಮ್ಮ ಪರವಾಗಿ ವಾದ ಮಾಡಕ್ಕೆ ವಕೀಲರನ್ನು ನೇಮಿಸಿಕೊಂಡಿದ್ದೀರಾ? ವಕೀಲರನ್ನು ಇಟ್ಟುಕೊಳ್ಳುವಷ್ಟು ಅನುಕೂಲ ನಮ್ಗಿಲ್ಲ ಜಡ್ಜಮ್ಮ. ಕೋರ್ಟ್ ಕಡೆಯಿಂದ ನಿಮ್ಗೊಬ್ಬ ಲಾಯರ್ನ ಉಚಿತವಾಗಿ ನೇಮಕ ಮಾಡಿದ್ರೆ ಒಪ್ಪೋತೀರಾ? ಎಂತ ಜಡ್ಜಮ್ಮ, ಹಣ ತೆಗೆದುಕೊಂಡು ವಾದ ಮಾಡೋ ಲಾಯರೇ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಾನೆ. ಇನ್ನು